दाखले निर्मिसलु जनरु एनेनो साहसगळन्नु माडुत्तारे। अदे रीति हावेरी जिल्लेय शिग्गाविय महिळेयोब्बरु माडिद साहस इदीग देशदेल्लेडे प्रशंसेगे कारणवागिदे। ಈ ಮಹಿಳೆಯ ಸಾಹಸವೇನು ನೀವೇ ನೋಡಿ। ನಾನು 9 ತಿಂಗಳ ಗರ್ಭವತಿಯಾದಾಗ 1 ನಿಮಿಷಕ್ಕೆ 30 ಬಾರಿ ಪಾರ್ಶ್ವಕೋನಾಸನ ಮಾಡುವುದರ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದೀನಿ। ಈ ದಾಖಲೆಯ ಮೂಲಕ ಹೇಳದೇನೆಂದ್ರೆ ಯೋಗಾಸನ ಕೆಲವೊಂದು ಆಸನಗಳನ್ನು ಮಾಡೋದ್ರಿಂದ ಗರ್ಭಾವಸ್ಥೆಯಲ್ಲಿರೋ ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ಬೆನಿಫಿಷಿಯಲ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಶಿಗ್ಗಾವಿ ಪಟ್ಟಣದ ಅಂತಾರಾಷ್ಟ್ರೀಯ ಯೋಗಪಟು ಅಶ್ವಿನಿ ರೆಡ್ಡಿ ರವರು 9 ತಿಂಗಳ ಗರ್ಭಾವಸ್ಥೆಯಲ್ಲಿಯೂ ಸಹ ಒಂದು ನಿಮಿಷಕ್ಕೆ 30 ಬಾರಿ ಪಾರ್ಶ್ವ ಕೋನಾಸನವನ್ನ ಮಾಡುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಬರೆದಿದ್ದಾರೆ। ಅಶ್ವಿನಿ ಅವರು ಯೋಗ ತರಬೇತುದಾರರಾಗಿದ್ದು ಯೋಗದಲ್ಲಿ ಭಾರತವನ್ನ ಮಲೇಷಿಯಾದಲ್ಲಿ ಪ್ರತಿನಿಧಿಸಿ ಕೀರ್ತಿ ಇವರದ್ದಾಗಿದೆ। ಅಷ್ಟೇ ಅಲ್ಲದೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು ಇದೀಗ ಅವರ ಸಾಧನೆಗೆ ದೇಶದಾದ್ಯಂತ ಪ್ರಶಂಸೆ ಕೂಡ ವ್ಯಕ್ತವಾಗುತ್ತಿದೆ। ಅಂತಾರಾಷ್ಟ್ರೀಯ ಯೋಗಪಟು ಮತ್ತು ಯೋಗ ಥೆರಪಿಸ್ಟ್ ಕಳೆದ 15 ವರ್ಷಗಳಿಂದ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ। ಹಾಗೆ ಹಲವಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಬಹುಮಾನಗಳನ್ನು ಗೆದ್ದಿದ್ದೀನಿ। ಹಾಗೆ ಯೋಗ ಥೆರಪಿಯಲ್ಲಿ ನಾನು ಎಂಎಸ್ಸಿ ಮಾಡಿದ್ದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಯೋಗದ ಮೂಲಕ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಮತ್ತು ಭಾರತವನ್ನ ಮಲೇಷ್ಯಾದಲ್ಲಿ ಪ್ರತಿನಿಧಿಸಿದ್ದೀನಿ। ಒಟ್ಟಿನಲ್ಲಿ ಸಾಮಾನ್ಯ ಜನರು ಈ ರೀತಿಯ ಸಾಹಸಕ್ಕೆ ಕೈ ಹಾಕುವಾಗ ಸೂಕ್ತ ತಜ್ಞರ ಮಾರ್ಗದರ್ಶನ ತೆಗೆದುಕೊಳ್ಳಬೇಕೆಂಬುದು 9 ಲೈವ್ ನ್ಯೂಸ್ ನ ಕಳಕಳಿಯಾಗಿದೆ। ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಶಿಗ್ಗಾವಿ।